ಎಲ್ರಿಗೂ ನಮಸ್ಕಾರ. ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಇವತ್ತಿನ ಅಪ್ಡೇಟ್ಸ್ ಏನಿದೆ ನೋಡೋಣ. ಅದು ಸರ್ಕಾರಿ ಕಾರ್ಯಕ್ರಮ. ರಾಜ್ಯ ಸರ್ಕಾರದ ನಗರಾಭಿವೃದ್ಧಿ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಸದರು, ಶಾಸಕರು, ಅಧಿಕಾರಿಗಳಿದ್ದ ಕಾರ್ಯಕ್ರಮ. ಆದರೆ ಇಲ್ಲಿ ಹರಾಜಾಗಿದ್ದು ಬಿಜೆಪಿ ಪಕ್ಷದ ಮಾನ. ರಾಜ್ಯ ಮಟ್ಟದಲ್ಲಿ ಚರ್ಚೆಯಾಗ್ತಿರೋ ಈ ಘಟನೆ ನಡೆದಿದ್ದರಾದರೂ ಎಲ್ಲಿ? ಈ ಸ್ಟೋರಿ ನೋಡಿ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಜಿಎಸ್ ಬಸವರಾಜರವರನ್ನ ಗೆಲ್ಲಿಸಿಕೊಳ್ಳಲು ಚಿಕ್ಕನಾಯಕನಹಳ್ಳಿ ಶಾಸಕರಾಗಿದ್ದ ಜೆಸಿ ಮಾಧುಸ್ವಾಮಿರವರು ಹಗಲಿರುಳು ಶ್ರಮಿಸಿದರು. ಅವರನ್ನ ಕೇಂದ್ರ ಸಚಿವರನ್ನಾಗಿ ಮಾಡಲು ಭಾರೀ ಪ್ರಯತ್ನ ನಡೆಸಿದರು. ಅವರಿಬ್ಬರ ಬಾಂಧವ್ಯ ಜಿಲ್ಲೆಯ ಅಭಿವೃದ್ಧಿಗೆ ಶ್ರೇರಕ್ಷೆಯಾಗುತ್ತದೆ ಎಂಬ ಭಾವನೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಯಾಗಿತ್ತು. ಇಂತಹ ಇವರಿಬ್ಬರ ಬಾಂಧವ್ಯ ಎಷ್ಟು ಬೇಗ ಅವನತಿಯತ್ತ ಸಾಗುತ್ತದೆ ಎಂದು ಯಾರೂ ಕೂಡ ನಿರೀಕ್ಷೆ ಮಾಡಿರಲೇ ಇಲ್ಲ. ಸಂಸದ ಬಸವರಾಜರವರು ವೇದಿಕೆಯಲ್ಲೇ ಮತ್ತೊಬ್ಬ ಸಚಿವ ಭೈರತಿ ಬಸವರಾಜ್ ಕಿವಿಯಲ್ಲಿ ಮಾಧುಸ್ವಾಮಿಯ ವಿರುದ್ಧ ಇಲ್ಲಸಲ್ಲದನ್ನ ಹೇಳುವ ಮೂಲಕ ಸಾಕಷ್ಟು ಗೊಂದಲವನ್ನ ಎಬ್ಬಿಸಿದ್ದಾರೆ. ಇನ್ನು ಸದಾ ಜಾಗೃತರಾಗಿರುವ ಸಚಿವ ಮಾಧುಸ್ವಾಮಿಯವರು ಬಸವರಾಜರವರು ಕಿವಿಯಲ್ಲಿ ಊದಿದ್ದನ್ನ ಕೇಳಿಸಿಕೊಂಡು ವೇದಿಕೆಯಿಂದಲೇ ಮಾಧುಸ್ವಾಮಿ ಗರಂ ಆದರು. ಸಂಸದ ಬಸವರಾಜರವರು ಮಾಧುಸ್ವಾಮಿ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದು ಮಹತ್ವದ ಚರ್ಚೆಗೆ ಗ್ರಾಸವಾಗಿದೆ. ಮಗ ನಮ್ಮ ಮಂತ್ರಿ ಆಗಿರುವಂತಹ ಈ ದಕ್ಷಿಣ ಕೊರಿಯಾದ ಕಿಂಗ್ ಪಿನ್ ನಾವು ನೋಡಿ ಯಾರು ಮಾಡ್ಬಿಟ್ಟಾರೆ ನಮ್ಮ ಜಿಲ್ಲೆನ ಒಂದು ಸೀಟ್ ಬರೋಲ್ಲ ಮಾತಿರ್ತಾರೆ ಬಡಿ ಒಡಿ ಕಡೆ ಅವನೇ ಅವನು ಬೆಂಗಳೂರಿನಲ್ಲಿ ಹೇಳ್ತಾನೆ ಅವನು ಕೂರಿಸ್ಕೊಳ್ಳೋದು ದಯ ನೀನೇನು ಎಂಟು ಸೀಟಿಗೆ ಕಾಯ್ಕೊಂಡು ಎಡೆ ಮೇಲೆ ಎಕ್ಸಿಕ್ಯೂಟಿವ್ ಅವರಿಗೆ ಏನು ನಾವು ಅಂತಿದ್ದೆ ಆಮೇಲೆ ಒಂದು ಎರಡು ಬಿಟ್ಟು ಬಿಟ್ಟು ಮಾಡಿಸಲ್ಲ ಮೊನ್ನೆ ಒಂದು 1,000 ಕೋಟಿ ರೂಪಾಯಿ ಡಿಕ್ಲೇರ್ ಮಾಡ್ಕೊಂಬಂದು ತಂಡಕ್ಕೆ ಯಾರಿಗೂ ಇನ್ವಿಟೇಷನ್ ಇರೋ ನಮ್ಮ ಕರಿಯೋದು ಶುರು ಮಾಡೋದಾ ನಿಮ್ಮ ಇಲಾಖೆಗೆ ಎಲ್ಲ ಸುದ್ದಿ ಮಾಧ್ಯಮ. ಇತ್ತೀಚೆಗೆ ಸ್ಥಳೀಯ ಸಂಸ್ಥೆಗಳಿಂದ ನಡೆದ ವಿಧಾನ ಪರಿಷತ್ತು ಚುನಾವಣೆಯಲ್ಲಿ ಸಂಸದ ಜಿಎಸ್ ಬಸವರಾಜು ಅನಾರೋಗ್ಯದ ನೆಪವೊಡ್ಡಿ ಬಿಜೆಪಿ ಅಭ್ಯರ್ಥಿ ಪರ ಎಲ್ಲೂ ಪ್ರಚಾರಕ್ಕೆ ಹೋಗದೆ ತಟಸ್ಥರಾಗಿದ್ದು ಬಿಜೆಪಿಯ ವಲಯದಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿತ್ತು. ಇಂತಹ ಸಂದರ್ಭದಲ್ಲಿ ಬಸವರಾಜರವರು ಮಾಧುಸ್ವಾಮಿ ವಿರುದ್ಧ ಟೀಕಾ ಪ್ರಹಾರ ನಡೆಸಲು ಹೋಗಿ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ವಿಧಾನ ಪರಿಷತ್ತು ಚುನಾವಣೆಯಲ್ಲಿ ಕಾಂಗ್ರೆಸ್ನ ಪಾಲಿಕೆ ಸದಸ್ಯರುಗಳ ಜೊತೆ ಸಂಸದ ಬಸವರಾಜರವರು ಮತಗಟ್ಟೆಗೆ ಆಗಮಿಸುವ ಮೂಲಕ ಕಾಂಗ್ರೆಸ್ಗೆ ಪರೋಕ್ಷವಾಗಿ ಬೆಂಬಲ ನೀಡಿದ್ದರಿಂದಲೇ ಬಿಜೆಪಿ ಅಭ್ಯರ್ಥಿ ಸೋಲಿಗೆ ಕಾರಣವಾಯಿತೆಂದು ಹೇಳಲಾಗ್ತಾ ಇದೆ. ಕೊನೆಗೆ ಸಚಿವ ಜೆಸಿ ಮಾಧುಸ್ವಾಮಿ ಸಂಸದರ ವಿರುದ್ಧ ಟೀಕಾ ಪ್ರಹಾರ ನಡೆಸಿ ಬಿಜೆಪಿ ಅಭ್ಯರ್ಥಿಯನ್ನ ಸೋಲಿಸಿದ್ದು ಯಾರು ಎಂಬುದನ್ನ ನಮಗೂ ಗೊತ್ತಿದೆ. ಹೀಗೆಂದು ನೇರವಾಗಿಯೇ ಆರೋಪ ಮಾಡಿಬಿಟ್ಟರು. ಮಾಧುಸ್ವಾಮಿಗೆ ಸಿಟ್ಟು ಜಾಸ್ತಿ ಬಿಟ್ರೆ ಉತ್ತಮ ಆಡಳಿತಗಾರ, ಜಿಲ್ಲೆಯ ಅಭಿವೃದ್ಧಿಗೆ ಸದಾ ಚಿಂತಿಸುವ ವ್ಯಕ್ತಿ ಹೀಗೆಂದು ಆಡಿ ಹೊಗಳುತ್ತಿದ್ದ ಬಸವರಾಜರವರು ಈಗ ಏಕಾಏಕಿ ತಿರುಗಿಬಿದ್ದಿರುವುದು ಸಾಕಷ್ಟು ಅನುಮಾನಕ್ಕೆ ಎಡೆಯುಂಟು ಮಾಡಿದೆ. ಇನ್ನು ಒಂದೇ ಪಕ್ಷದ ಸಚಿವರು, ಸಂಸದರು, ಶಾಸಕರು ಒಂದೇ ವೇದಿಕೆಯಲ್ಲಿ ಆಸೀನರಾಗಿ ಸಾರ್ವಜನಿಕರು, ಪಾಲಿಕೆ ಸದಸ್ಯರುಗಳು, ಅಧಿಕಾರಿಗಳ ಸಮ್ಮುಖದಲ್ಲಿ ಗಣ್ಯರುಗಳ ಶೀತಲ ಸಮರ ಬಹಿರಂಗವಾಗಿ ಸ್ಫೋಟವಾಗಿದ್ದು ನಿಜಕ್ಕೂ ಎಷ್ಟು ಸರಿ ಎಂಬುದೇ ಚರ್ಚೆಗೆ ಗ್ರಾಸವಾಗಿದೆ. ಸಂಸದ ಬಸವರಾಜರವರ ವರ್ತನೆಯಿಂದ ಬೇಸತ್ತ ಮಾಧುಸ್ವಾಮಿ ತುರ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ ಎಂದು ವೇದಿಕೆಯಿಂದಲೇ ಏಕಾಏಕಿ ಇಳಿದು ಕಾರು ಹತ್ತಿ ಬೆಂಗಳೂರು ಕಡೆಗೆ ಹೊರಟೇ ಬಿಟ್ಟರು. ಇನ್ನು ಮಾಜಿ ಸಚಿವ ಶಿವಣ್ಣನವರು ಆಗಾಗ್ಗೆ ಕರೆಯುತ್ತಿದ್ದ ಸುದ್ದಿಗೋಷ್ಠಿಗಳಲ್ಲಿ ಸಂಸದರು ಮತ್ತು ಶಾಸಕರ ವಿರುದ್ಧ ಖಡಕ್ಕಾಗಿ ನಿರಂತರವಾಗಿ ನಿಂದಿಸಿಕೊಂಡೇ ಬರುತ್ತಿದ್ದರು. ಇದು ಸರ್ವೇ ಸಾಮಾನ್ಯವಾಗಿತ್ತು. ಆದರೆ ಶಿವಣ್ಣನವರ ವಿರುದ್ಧ ಬಸವರಾಜರವರು ಒಮ್ಮೆಯಾದರೂ ಸೊಲ್ಲೆ ಎತ್ತಿಲ್ಲ. ಆದರೆ ಏಕಾಏಕಿ ಮಾಧುಸ್ವಾಮಿಯನ್ನ ನಿಂದಿಸಲು ಹಾಗೂ ಅವರ ವಿರುದ್ಧ ಹರಿಹಾಯ್ದದ್ದು ಎಲ್ಲರಿಗೂ ಆಶ್ಚರ್ಯವನ್ನ ಉಂಟು ಮಾಡಿದೆ. ಇವರಿಬ್ಬರ ನಡುವೆ ಉಂಟಾಗಿದ್ದ ಶೀತಲ ಸಮರ ಬಹಿರಂಗವಾಗಿ ಸ್ಫೋಟವಾಗಿದ್ದು ಇದು ಪಕ್ಷದ ಮೇಲೆ ಭಾರೀ ಪರಿಣಾಮ ಬೀರಲಿದೆ. ನನಗೆ ಅವರು ಸುಮ್ಮನೆ ಉದ್ಘಾಟನೆ ಮಾಡೋಣ ಕ್ಯಾಬಿನೆಟ್ ಟೈಮ್ ಹೇಳಿದ್ರು. ನೋಡಪ್ಪ, 9:30 ಬಿಡಬೇಕು, ಫ್ಲೈಓವರ್ ಮೇಲೆ ಹೋಗೋದು ಬಹಳ ಕಷ್ಟ ಆಗ್ತದೆ, ಬೆಂಗಳೂರಿಗಾಗಲಿ ಕೇರಳ 9:30 ಕಾರ್ಯಕ್ರಮ 10 ಗಂಟೆವರೆಗೂ ಆಗ್ತಾ ಇತ್ತು. ನಾನು ಹೇಳಿದೆ ನಾನು ಭಾಷಣ ಮಾಡಲ್ಲ, ನಂಗೆ ಲೇಟ್ ಆಗುತ್ತೆ, ಬೇರೆಂತಿಯವ್ರು ಮಾತಾಡಲಿ ಸಾಕು ಅಂತೇಳಿ ನಾನು ಹೊರಟೆ. ಅವನ ಯಾರೋ ಆಫೀಸರ್ ಹತ್ರ ಕೊಟ್ಟು ಹೋಗಿ ಅದು ಇದು ಮಾಡಿ, ಇಲ್ಲ ಸರ್ ನನಗೆ ಕ್ಯಾಬಿನೆಟ್ ಲೇಟ್ ಆಗುತ್ತೆ ಅಂತ ನಾನು ಸರ್ಕಾರ ಎತ್ತಿಟ್ಟರೆ ಬೇರೆ ಏನು ಇಶ್ಯೂ ನನ್ನ ಕಡೆಯಿಂದ ಇಲ್ಲ. ಬಸವರಾಜವ್ರು ಏನೇನು ಮಾತಾಡಿದಾರೋ ಅವ್ರ ಹೃದಯದಲ್ಲಿದ್ದಿದ್ದೆಲ್ಲ ಆಚಾಕ್ತಿ ಅದಕ್ಕೆ ಸಂಬಂಧ ಇಲ್ಲ. ನಾನು ಎದ್ದು ಬಂದಿರೋದು ಗೊತ್ತಿಲ್ಲ, 12 ಗಂಟೆಗೆ ಬರಬೇಕು. ಇನ್ನು ಸಂಸದರು ಮತ್ತು ಜಿಲ್ಲಾ ಸಚಿವರ ನಡುವೆ ಉಂಟಾಗಿರುವ ಬಹಿರಂಗ ಸ್ಫೋಟದಿಂದಾಗಿ ಜಿಲ್ಲೆಯ ಅಭಿವೃದ್ಧಿಗೆ ಸಾಕಷ್ಟು ಪೆಟ್ಟು ಬೀಳುವ ಸಾಧ್ಯತೆ ಇದ್ದು ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಇವರಿಬ್ಬರಲ್ಲಿರುವ ಭಿನ್ನಾಭಿಪ್ರಾಯ ನಿವಾರಣೆಗೆ ಮುಂದಾಗುವವರೇ ಕಾದು ನೋಡಬೇಕಿದೆ. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು.
ತುಮಕೂರಿನ ಬಿಎಚ್ ರಸ್ತೆಯ ಪ್ರತಿಷ್ಠಿತ ಮಲಬಾರ್ ಗೋಲ್ಡ್ ಮತ್ತು ಜುವೆಲ್ಲರ್ಸ್ ಆಭರಣ ಮಳಿಗೆಯಲ್ಲಿ ಇದೇ 7ನೇ ತಾರೀಕಿನಿಂದ 10ನೇ ತಾರೀಕಿನವರೆಗೆ ಹೊಸ ಹೊಸ ಆಕರ್ಷಕ ವಿನ್ಯಾಸಗಳ ಕಲಾತ್ಮಕ ಆಭರಣಗಳ ಮೇಳ ಏರ್ಪಡಿಸಲಾಗಿದೆ. ಗ್ರಾಹಕರ ಮನಮೆಚ್ಚುವಂತಹ ವಿವಿಧ ಮನಮೋಹಕ ಹಾಗೂ ಕಲಾತ್ಮಕ ಆಭರಣಗಳ ತಯಾರಿಕೆಯಲ್ಲಿ ಪ್ರಸಿದ್ಧಿ ಪಡೆದು ಮನೆ ಮಾತಾಗಿರುವ ಮಲಬಾರ್ ಗೋಲ್ಡ್ ಗ್ರಾಹಕ ಸ್ನೇಹಿ ದರದ ಮೇಳ ಆಯೋಜಿಸಿದೆ. Hello, good evening everybody. I'm Dr. Farhana Begum from Tumkur Farha Nursing Home. I'm a regular customer for the Malabar Gold since 20 years. I have seen a huge collection of all jewelries, all varieties, including small and the big ones here. And I'm very much pleased about the services, whatever they are giving at the Tumkur level since 8 years. Since it's been a need for all the ladies of Tumkur, that all displays, new varieties, instead of going to Bangalore and here and there for the shoppings, now it's all available in Tumkur only. ನನ್ನ ಹೆಸರು ನೇತ್ರಾ ಜಗದೀಶ್ ಅಂತ. ನಾನು ಸುಮಾರು ವರ್ಷಗಳಿಂದ ಈ ಮಲಬಾರ್ ಶೋರೂಮ್ ಓಪನ್ ಮಾಡಿದಾಗಲಿಂದ ಇಲ್ಲಿ ಕಸ್ಟಮರ್ ಇದ್ದೀನಿ. ಹಾಗೆ ಇಲ್ಲಿ ತುಂಬ ಚೆನ್ನಾಗಿ ಡಿಸೈನ್ಸ್ನೂ ಕೂಡ ಎಕ್ಸಿಬಿಟ್ ಮಾಡ್ತಾರೆ. ಇದು ಎರಡನೇ ಸರ್ತಿ ನಾನು ವಿಟ್ನೆಸ್ ಮಾಡ್ತಾ ಇದ್ದೀನಿ ಆರ್ಟಿಸ್ಟ್ ಎಕ್ಸಿಬಿಷನ್ನ. ಭಾರಿ ಸೊಗಸಾದಂಥ ಡಿಸೈನ್ಸು, ಒಳ್ಳೆ ಕಾಂಪಿಟೇಟಿವ್ ರೇಟ್ಸಲ್ಲಿ ಕೊಡ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ ಆ್ಯಂಡ್ ಐ ಆಮ್ ವೆರಿ ಮಚ್ ಆನರ್ಡ್ ಆ್ಯಂಡ್ ಪ್ರಿವಿಲೇಜ್ ಟು ಬಿ ಅ ಗೆಸ್ಟ್ ಓವರ್ ಹಿಯರ್ ಟು ಅನ್ವೀಲ್ ದಿಸ್ ಎಕ್ಸಿಬಿಷನ್. ತುಂಬ ಖುಷಿಯಾಗ್ತಾ ಇದೆ. ಸೊ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಅವರು ನಮ್ಮಂಥ ಒಂದು ಚಿಕ್ಕ ಸಿಟಿನಲ್ಲಿ ಬಂದು ದೊಡ್ಡದಾಗಿ ಶೋರೂಮ್ ಓಪನ್ ಮಾಡಿ ಒಳ್ಳೊಳ್ಳೆ ಆಫರ್ಸ್ಗಳು ಕೊಡ್ತಾ ಇದ್ದಾರೆ. ಬಡವರಿಂದ ಹಿಡಿದು ಶ್ರೀಮಂತರವ್ರಿಗೂ ಎಲ್ಲ ಥರದ ಕಲೆಕ್ಷನ್ಸ್ ಇದೆ. ನನ್ನ ಆಶಯ ಏನು ಅಂದರೆ ಅವ್ರು ಇನ್ನೂ ಒಳ್ಳೊಳ್ಳೆ ಡಿಸ್ಕೌಂಟ್ಸ್ ಕೊಟ್ಟು ಒಳ್ಳೊಳ್ಳೆ ಡಿಸೈನ್ಸ್ನ ಎಕ್ಸಿಬಿಟ್ ಮಾಡಲಿ ಅಂತ ನನ್ನ ಆಸೆ. ನಾನು ಹಳೆ ಕಸ್ಟಮರ್ ಇದ್ದೀನಿ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಹ್ಯಾಪಿ ನ್ಯೂ ಇಯರ್ ಟು ಎವ್ರಿಬಡಿ. ನನ್ನ ಹೆಸರು ಯೂಸುಫ್ ಅಂತ. ಸೊ ನಾವೊಂದು ತುಮಕೂರು ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ ಶೋರೂಮ್ ಹೆಡ್ಡು. ಸೊ ಈಗ ನಾವು ಒಂದು ಆರ್ಟಿಸ್ಟ್ರಿ ಶೋ ಎಕ್ಸಿಬಿಷನ್ ಕಮ್ ಸೇಲ್ ಒಂದು ಪ್ರದರ್ಶನ ಮಾರಾಟ ಒಂದು ಮಾಡ್ತಾ ಇದ್ದೀವಿ. ಸೊ ಇದೇ ಇವತ್ತಿಂದು ಒಂದು ಒಂದು ವೀಕ್ ಮೀನ್ಸ್ ನಾವು ಒಂದು ಪ್ರದರ್ಶನ ಇದು ಮಾರಾಟ ಮತ್ತು ಇದು ತುಂಬ ಆಫ್ ಕಟ್ ಮಾಡ್ಬೋದಾ ಓಕೆ ಮಾಡ್ತಾ ಇದೆ. ಸೊ ವೈಡ್ ವೆರೈಟಿ ಆಫ್ ಡಿಸೈನ್ಸ್ ನಿಮಗೆ ಇಲ್ಲೇ ನೋಡ್ಬೋದಾ ಇದು. ಅದೇ ಥರ ಏನು ತುಂಬ ಕಲೆಕ್ಷನ್ಸ್ ಎಲ್ಲ ಕಡೆಯೂ ಮೀನ್ಸ್ ಗೋಲ್ಡ್ ಆಗಲಿ ಡೈಮಂಡ್ ಆಗಲಿ ಪ್ರೀಶಿಯಾ ಇರಾ ಅಂಡ್ ಕಡೆ ನಮ್ಮ ಸಬ್ ಬ್ರ್ಯಾಂಡ್ಸುಗಳು ಬರೋದು ಇದು ಡಿವೈನ್. ಅದೇ ಥರನೂ ನಮ್ಮದು ಎಥ್ನಿಕ್ಸ್ ಪ್ರೀಶಿಯಾ ಇರಾ ಮೈನ್ ಎಲ್ಲದರಲ್ಲಿ ತುಂಬ ವೆರೈಟಿ ಆಫ್ ಡಿಸೈನ್ಸುಗಳಿದೆ. ಸೊ ಒಂದ್ಸಲ ವಿಸಿಟ್ ಮಾಡಿ ನಿಮಗೂ ಎಕ್ಸ್ಪೀರಿಯನ್ಸ್ ಆಗ್ಬೋದು. ಸೊ ಪ್ಲೀಸ್ ಡೂ ವಿಸಿಟ್. ಥ್ಯಾಂಕ್ ಯು. ವಿಧಾನ ಪರಿಷತ್ತಿನ ನೂತನ ಸದಸ್ಯರಾಗಿ ಮೊದಲ ಬಾರಿಗೆ ತುಮಕೂರು ವಿಧಾನ ಪರಿಷತ್ ಕ್ಷೇತ್ರದಿಂದ ಆಯ್ಕೆಯಾದ ರಾಜೇಂದ್ರ ರಾಜಣ್ಣ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ನರೇಗಾ ಯೋಜನೆಯನ್ನು ಪ್ರತಿಯೊಬ್ಬರೂ ಮಾಡಬಹುದು, ಈ ಯೋಜನೆ ಒಬ್ಬರಿಗೆ ಸೀಮಿತವಾಗಿಲ್ಲ ಎಂದು ಪಿಡಿಒ ಸತ್ಯನಾರಾಯಣ ತಿಳಿಸಿದರು. ನರೇಗಾ ಸಭೆಗೆ ಕೇವಲ 4 ಜನ ಚುನಾಯಿತ ಸದಸ್ಯರ ಜೊತೆಗೆ ಪಿಡಿಒ ಹಾಗೂ ನೋಡೆಲ್ ಅಧಿಕಾರಿ ಎಸಿಡಿಪಿಒ ಮಹೇಶ್ ಭಾಗವಹಿಸಿದರು. ಇನ್ನು ಸಭೆಯಲ್ಲಿ ನೋಡೆಲ್ ಅಧಿಕಾರಿ ತುಟಿ ಬಿಚ್ಚದೆ ಮಗುಮವಾಗಿದ್ದರು. ಈ ಬಗ್ಗೆ ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಂತೆ ಅಧಿಕಾರಿಗಳು ಹಾಗೂ ಮಹಿಳಾ ಸದಸ್ಯರ ಪತಿಗಳು ವಾಗ್ವಾದ ನಡೆದು ನಾಟಕೀಯ ಬೆಳವಣಿಗೆ ಸೃಷ್ಟಿಯಾಗಿ ಸಭೆಯನ್ನು ಪೂರ್ಣಗೊಳಿಸಿ ಮುಕ್ತಾಯ ಮಾಡಲಾಯಿತು.
ಇನ್ನು ನೋಡೆಲ್ ಅಧಿಕಾರಿ ನಾಮಕಾವಸ್ಥೆಗೆ ಸಭೆಗೆ ಬಂದಿದ್ದು ಕನಿಷ್ಠ ಎರಡು ಮಾತುಗಳು ಕೂಡ ಆಡಲೇ ಇಲ್ಲ. ಸಾರ್ವಜನಿಕರಿಗೆ ದಿಕ್ಕು ತಪ್ಪಿಸುವ ಸಭೆಯನ್ನ ಮಾಡಿರುವುದು ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದೆ. ದುಡಿಮೆಗೆ ದುಡಿಮೆಗೆ ಈಗ ಉದಾಹರಣೆಗೆ ನೀವು ತುಮಕೂರು ಮಧ್ಯಗಿರಿ ಆ ಕಡೆ ಹೋದ ಜನ್ಮ ಕುಟೀರ ಜನ್ಮ ಕುಟೀರ ಕೈಗಾರಿಕಾ ಸಂಘದಿಂದ ನೀಡಲಾದ ಪೆಟ್ಟಿಗೆ ಅಂಗಡಿ ಅಂತ ಓಡಕ ಕೂತಿರ್ತಲ್ಲ ಹಂಗ ಹಾಕೊಂಡು ಒಬ್ಬ ಜೀವನ ಈಗ 3,000 ರೂಪಾಯಿ ಕೊಟ್ಟಿದ್ದಿಲ್ಲ ಎಲ್ಲ ಏನಪ್ಪ ಖರ್ಚು ಮಾಡ್ಕೊಂಡ್ಬಿಡ್ತಾರೆ ಶಾಶ್ವತವಾಗಿ ಏನಪ್ಪ ಅದು ಅವ್ರಿಗೆ ಶಾಶ್ವತ ಪರಿಹಾರ ಅಲ್ಲ ನಮಗೆ ಗೊತ್ತಿದೆ ನಿಮ್ ಬಲೋಸಕ್ಕೆ ನಾವು ಕೊಡ್ತಾ ಇದೀವಿ ಅದು ನಮ್ಮ ಮನೆ ಸ್ವತ್ತಲ್ಲ ನಿಮ್ ಸ್ವತ್ತಲ್ಲ ತಗೊಳ್ಳಿ ನಮ್ದೇನು ಅಪ್ಪಿಲ್ಲ ಹೆಚ್ಚಿನದಾಗಿ ಉಪಯೋಗಿಸ್ಕೊಂಡು ಸರ್ಕಾರ ಅದನ್ನ ಏನು ತೋಡುತ್ತೆ ಅದನ್ನ ಮಹಿಳಾ ಸದಸ್ಯರು ಸಭೆಗೆ ಹಾಜರಾಗದೆ ಸದಸ್ಯರ ಬದಲು ಅವರ ಪತಿಯರು ಸಭೆಗೆ ಬಂದರೆ ಯಾವ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಹೀಗೆಂಬುದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಮಂಜುಳಾ ಶ್ರೀನಿವಾಸ್, ಸದಸ್ಯರಾದ ಗೌಸ್, ದೇವರಾಜ್ ರಾವ್ ಮತ್ತಿತರರು ಹಾಜರಿದ್ದರು. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ಮೇಕೆದಾಟು ಇರುವುದು ಡಿಕೆ ಶಿವಕುಮಾರ್ ಕ್ಷೇತ್ರದಲ್ಲಿ. ಪಾದಯಾತ್ರೆ ವಿಚಾರವಾಗಿ ಮೇಕೆದಾಟು ಬಗ್ಗೆ ಮಾತಾಡ್ತಾ ಇದ್ದಾರೆ. ಬೇರೆ ಯಾವುದೇ ದಿನಗಳಲ್ಲಿ ಅವರು ಈ ಬಗ್ಗೆ ಮಾತನಾಡಿಲ್ಲ. ಈ ಹಿಂದೆ ಅವರೇ ಸಾಕಷ್ಟು ಬಾರಿ ಸಚಿವರಾಗಿದ್ರು, ಆ ವೇಳೆ ಅವರು ಮೇಕೆದಾಟು ಬಗ್ಗೆ ಮಾತನಾಡಿಲ್ಲ. ರಾಜಕೀಯ ಉದ್ದೇಶದಿಂದ ಪಾದಯಾತ್ರೆ ಮಾಡಲು ಹೊರಟಿದ್ದಾರೆ ಎಂದು ಎಂಎಲ್ಸಿಸಿಪಿ ಯೋಗೇಶ್ವರ್ ತಿಳಿಸಿದ್ದಾರೆ. ರಾಮನಗರದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೇಕೆದಾಟು ಯೋಜನೆ ಜಾರಿಗೆ ಕೆಲವೊಂದು ಟೆಕ್ನಿಕಲ್ ಸಮಸ್ಯೆ ಇದೆ. ಸಿದ್ದರಾಮಯ್ಯ ಅವರನ್ನ ಕರೆದುಕೊಂಡು ತಮಿಳುನಾಡು ಸಿಎಂ ಜೊತೆ ಮಾತನಾಡಿ ಕೇಸ್ ವಾಪಸ್ಗೆ ಒತ್ತಾಯ ಮಾಡಲಿ. ಸುಪ್ರೀಂ ಕೋರ್ಟ್ನಲ್ಲಿ ಈ ಬಗ್ಗೆ ಕೇಸ್ ನಡೀತಾ ಇದೆ, ಅದನ್ನು ಬಿಟ್ಟು ಜನರನ್ನ ಎತ್ತಿಕಟ್ಟುವ ಕೆಲಸ ಮಾಡಬಾರದು. ಎಲ್ಲರೂ ಹೇಳುವ ಹಾಗೆ ಇದು ರಾಜಕೀಯ ಗಿಮಿಕ್ ಆಗ್ತಿದೆ ಎಂದರು. ಇದಲ್ಲದೆ ಮೇಕೆದಾಟು ಪಾದಯಾತ್ರೆ ರಾಜಕೀಯವಾಗಿ ಬೆನಿಫಿಟ್ ಆಗುತ್ತೆ ಅಂದ್ಕೊಂಡಿದ್ದಾರೆ. ನಮ್ಮ ಭಾಗದ ಜನರು ಇದಕ್ಕೆ ಬೆಂಬಲ ಕೊಡಬಾರದು, ಕೊಡೋದಿಲ್ಲ ಎಂದುಕೊಂಡಿದ್ದೇನೆ ಎಂದು ತಿಳಿಸಿದರು. ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ನೀವೆಲ್ಲ ನೋಡ್ತಾ ಇದ್ದೀವಿ, ನೀವು ಬರಿತಾ ಇದ್ದೀರಿ. ನನಗನ್ಸುತ್ತೆ ಮೇಕೆದಾಟಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಕಾನ್ಸ್ಟಿಟ್ಯುಯೆನ್ಸಿಲಿ. ಅವರು ಅಲ್ಲಿ ಕಳೆದ 30 ವರ್ಷಗಳಿಂದ ಅವರು ಅಲ್ಲಿ ಎಮ್ ಎಲ್ ಎ. ನೀವು ಹೇಳಿ ನನಗೆ, ಅವ್ರು ಯಾವತ್ತಾದ್ರೂ ಕೂಡ ಈಗ ಮೇಕೆದಾಟು ಪಾದಯಾತ್ರೆ ವಿಚಾರದಲ್ಲಿ ಮೇಕೆದಾಟು ಬಗ್ಗೆ ಮಾತಾಡ್ತಾ ಇದ್ದಾರೆ ಹೊರತು, ಅವ್ರು ಯಾವತ್ತಾದ್ರೂ ಒಂದು ದಿವಸ ಮೇಕೆದಾಟನ್ನು ಕಟ್ಟಬೇಕು, ಮೇಕೆದಾಟು ಕಟ್ಟೋದ್ರ ಮುಖಾಂತರ ಬೆಂಗಳೂರು ಕುಡಿಯೋ ನೀರು ಇನ್ನಿತರ ಭಾಗಗಳಿಗೆ ಕುಡಿಯೋ ನೀರಿಗೆ ಅನುಕೂಲ ಆಗ್ತದೆ, ಅಲ್ಲಿ ವಿದ್ಯುತ್ ಉತ್ಪತ್ತಿ ಮಾಡ್ಬೋದು, ಅಥವಾ ಕಾವೇರಿಗೆ ನಾವು ಬೇಕಂದಾಗ ಅವರ ಟ್ರಿಬ್ಯುನಲ್ ಆರ್ಡರ್ ಪ್ರಕಾರ ನೀರನ್ನು ಬಿಡಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಯಾವತ್ತೂ ಅವರು ಮಾತಾಡಲಿಲ್ಲ. ಅವ್ರಿಗೆ ಅದ್ರ ಬಗ್ಗೆ ವಿಚಾರನೇ ಇರಲಿಲ್ಲ. ಮೇಕೆದಾಟು ಬಗ್ಗೆ ಅವರ ಒಂದು ಯಾವುದೇ ರೀತಿಯ ಕಲ್ಪನೆ, ಯಾವುದೇ ರೀತಿಯ ಅವರ ಯಾವುದೇ ಡಾಕ್ಯುಮೆಂಟ್ ತೆಗೀರಿ, ಅವರೆಲ್ಲೂ ಇದ್ರ ಬಗ್ಗೆ ಪ್ರಸ್ತಾಪನೆ ಮಾಡಲಿಲ್ಲ. ಆಮೇಲೆ ನಿರಂತರವಾಗಿ ರಾಜ್ಯದಲ್ಲಿ ಕಳೆದ 30 ವರ್ಷಗಳಿಂದ ಮಂತ್ರಿ ಆಗಿದ್ದವರು, ಒಂದಲ್ಲ ಒಂದು ಸರ್ಕಾರದಲ್ಲಿ ಬಲಿಷ್ಠವಾಗಿ ಮಂತ್ರಿ ಆಗಿದ್ದವರೇ ಅವರು. ಮೊನ್ನೆ ನೀರಾವರಿ ಸಚಿವರು ಕೂಡ ಅವರೇ ಆಗಿದ್ದರು, ಪವರ್ ಮಿನಿಸ್ಟರ್ ಆಗಿದ್ದರು. ಈಗಲೇ ಈಗೇನೋ ಚೀಫ್ ಮಿನಿಸ್ಟರ್ ಆಗಬೇಕು ಅಂತೇಳಿ ಪಾಪ ಸಿದ್ದರಾಮಯ್ಯನವರು ಟಾಂಗ್ ಕೊಡೋಕೆ ಹೊರಡ್ತಾ ಇದ್ದಾರೆ. ಹಿಂಗೆ ಎಲ್ಲ ರೀತಿಯ ಹುದ್ದೆಗಳನ್ನು ಅನುಭವಿಸ್ತಾರೆ ಅವರು. ಅವ್ರು ಯಾವತ್ತೂ ಈ ವಿಚಾರ ಪ್ರಸ್ತಾಪ ಮಾಡಲಿಲ್ಲ. ಇವತ್ತು ನಾನು ಏನು ಹೇಳ್ತೀನಿ ಅಂದರೆ, ಈ ಪಾದಯಾತ್ರೆಯಿಂದ ಅವ್ರ ರಾಜಕೀಯದಲ್ಲಿ ಏನೋ ಒಂದು ಬದಲಾವಣೆ ಆಗುತ್ತೆ ಅನ್ನೋದಲ್ಲ, ಬರೀ ಭ್ರಮೆ ಅವ್ರದ್ದು. ಅವ್ರಿಗೇನಾದರೂ ನಿಜವಾದರೂ ಕಾಳಜಿ ಇದ್ದರೆ ಸಿದ್ದರಾಮಯ್ಯನವರು ಮನೆ ಸಿದ್ದರಾಮಯ್ಯನವರು ವಕೀಲರಾಗಿದ್ದಾರೆ, ಅವರು ಶಿವಕುಮಾರು ಇವತ್ತು ತಮಿಳ್ನಾಡಿಗೆ ಹೋಗಿ ಸ್ಟಾಲಿನ್ ಭೇಟಿ ಮಾಡಿ ಅವ್ರದ್ದೇ ಯು ಪಿ ಎ ಗೌರ್ಮೆಂಟ್ ಅಂದ ಅದೊಂದು ಪಾರ್ಟ್ ಗೌರ್ಮೆಂಟ್, ಅದು ಡಿ ಎಮ್ ಕೆ ಗೌರ್ಮೆಂಟು, ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಒಪ್ಪಿಸಿ ಅವ್ರು ಏನು ಸುಪ್ರೀಂ ಕೋರ್ಟಲ್ಲಿ ಇವತ್ತು ಇದ್ರ ವಿರುದ್ಧ ಕೇಸ್ ಹಾಕಿದಾರಲ್ಲ, ಕೇಸ್ ವಾಪಸ್ ತೆಗೆದ್ರೆ ನಾಳೆ ಕೆಲಸ ಶುರು ಮಾಡ್ಬೋದು, ಟೆಂಡರ್ ಕರಿತೀವಿ ಕೆಲಸ ಶುರು ಮಾಡ್ತೀವಿ. ಬಿಜೆಪಿ ಹೈಕಮಾಂಡ್ ಕನಕಪುರ ಕ್ಷೇತ್ರದಿಂದಲೇ ಸ್ಪರ್ಧಿಸುವಂತೆ ಸೂಚಿಸಿದರೆ ಕನಕಪುರ ಕ್ಷೇತ್ರದಿಂದಲೇ ಸ್ಪರ್ಧಿಸುವುದಾಗಿ ಮಾಜಿ ಸಚಿವ ಸಿ ಪಿ ಯೋಗೇಶ್ವರ್ ತಿಳಿಸಿದ್ದಾರೆ. ಚನ್ನಪಟ್ಟಣ ನನಗೆ ರಾಜಕೀಯ ಜನ್ಮ ಕೊಟ್ಟ ಕ್ಷೇತ್ರ, ಮುಂದಿನ ಚುನಾವಣೆಗೆ ಬಿಜೆಪಿಯಿಂದಲೇ ಸ್ಪರ್ಧೆ ಮಾಡ್ತೇನೆ, ಅದು ಚನ್ನಪಟ್ಟಣ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡ್ತೇನೆ. ಒಂದು ವೇಳೆ ಬಿಜೆಪಿ ಹೈಕಮಾಂಡ್ ಕನಕಪುರ ಕ್ಷೇತ್ರದಿಂದ ನೀವು ಸ್ಪರ್ಧೆ ಮಾಡಲೇಬೇಕು ಅಂತ ತೀರ್ಮಾನ ತಗೊಂಡ್ರೆ ನನಗೆ ಯಾವುದೇ ಭಯ ಇಲ್ಲ, ಕನಕಪುರದಿಂದಲೇ ಸ್ಪರ್ಧಿಸುವುದಾಗಿ ಸಿ ಪಿ ವೈ ತಿಳಿಸಿದ್ದಾರೆ. ಇಲ್ಲಿ ಟೆಕ್ನಿಕಲ್ ಇಶ್ಯೂ ಏನಪ್ಪ ಅಂದರೆ, ನಾನೆಲ್ಲ ನಮ್ಮ ನಿಗಮದಿಂದ ನಮ್ಮ ಇಲಾಖೆಯಿಂದ ಎಲ್ಲ ದಾಖಲೆಗಳು ತರಿಸ್ಕೊಂಡಿದ್ದೀನಿ. ಟೆಕ್ನಿಕಲ್ ಇಶ್ಯೂ ಏನಂತ ಅಂದರೆ,
ಒಂದು ಯಾವುದೇ ನೀರಾವರಿ ಯೋಜನೆ ಮಾಡಬೇಕಾದ್ರೆ ಇಲ್ಲಿ ಫಾರೆಸ್ಟ್ ಲ್ಯಾಂಡು ಒಂದು 4,000 ಚಿಲ್ಲರೆ ಹೆಕ್ಟೇರ್ ಏನೋ ಹೋಗ್ತಾ ಇದೆ. ಅದು ವೈಲ್ಡ್ ಲೈಫ್ ಲ್ಯಾಂಡು, ಒಂದಷ್ಟು ಕಡಿಮೆ ಭೂಮಿ ಮಾತ್ರ ರೆವಿನ್ಯೂ ಲ್ಯಾಂಡ್ ಹೋಗ್ತಾ ಇದೆ. ಆ ರೆವಿನ್ಯೂ ಲ್ಯಾಂಡಲ್ಲೇ ಡಿ ಕೆ ಶಿವಕುಮಾರ್ ಲ್ಯಾಂಡು ಕೋಡೇಸವ್ರದ್ದು ಮತ್ತು ಡಿ ಕೆ ಶಿವಕುಮಾರ್ ಲ್ಯಾಂಡು, ನನಗೆಲ್ಲ ಗೊತ್ತಿದೆ ಅದು. ಭಾಳಷ್ಟು ಲ್ಯಾಂಡ್ ಅವ್ರದ್ದೇನೆ. ಆದರೆ ಅದಕ್ಕೆ ಪರ್ಯಾಯವಾಗಿ ರಾಜ್ಯ ಸರ್ಕಾರ ಫಾರೆಸ್ಟ್ ಲ್ಯಾಂಡ್ ಕೊಡಬೇಕು. ಅದೆಲ್ಲ ಪ್ರಕ್ರಿಯೆ ಎಲ್ಲ ಇದು ಆಲ್ಮೋಸ್ಟ್ ಮುಗಿದಿದೆ. ಚಾಮರಾಜನಗರದಲ್ಲಿ, ರಾಮನಗರದಲ್ಲಿ ಮತ್ತು ಮಂಡ್ಯ ಜಿಲ್ಲೆ ಇರ್ತಕ್ಕಂಥ ಬಹುಪಾಲು ಸಿ ಎನ್ ಡಿ ಲ್ಯಾಂಡ್ ಅಂತ ಏನು ಹೇಳ್ತೀವಿ ಅದೆಲ್ಲ ಲ್ಯಾಂಡೆಲ್ಲ ಅವ್ರಿಗೆ ಈಗೆಲ್ಲ ಕೊಟ್ಟಿದ್ದಾರೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಡ್ತಾರೆ, ಯಾಕೆಂದ್ರೆ ನನಗೆ ನನಗೆ ಗೊತ್ತು ಫಾರೆಸ್ಟ್ ಮಿನಿಸ್ಟ್ರಾಗಿ ಯಾವುದೇ ಫಾರೆಸ್ಟ್ ಲ್ಯಾಂಡ್ ಹೋದ್ರೆ ಮುಳುಗಡೆ ಆದರೆ ಪರ್ಯಾಯ ಲ್ಯಾಂಡನ್ನು ನಮ್ಮ ಸರ್ಕಾರ ಅವ್ರಿಗೆ ಫಾರೆಸ್ಟನ್ನು ಬೆಳೆಸಲಿಕ್ಕೆ ಕೊಡಬೇಕಾಗ್ತದೆ. ಆಗೆಲ್ಲ ಪ್ರಕ್ರಿಯೆ ನಮ್ಮ ಸರ್ಕಾರ ಮಾಡಿದೆ. ಈಗ ಅದಕ್ಕೆ ಸೀರೀಸ್ ಮೀಟಿಂಗ್ಗಳಾಗ್ತಾ ಇದೆ. ಮತ್ತು ಅದು ಏನು ಈಗ ರಿವೈಸ್ ಎಸ್ಟಿಮೇಟ್ ಮಾಡಿದ್ದಾರೆ 900 crore ಅಂತೇಳಿ, ಅದನ್ನು ಕೂಡ ಸರ್ಕಾರ ಒಪ್ಕೊಂಡಿದೆ. ಅಲ್ಲಿಂದ ಒಂದು 400 MW ಪವರ್ ಪ್ರೊಡ್ಯೂಸ್ ಆಗುತ್ತೆ. ಇದೆಲ್ಲ ಸರಿ, ನಾವು ಸರ್ಕಾರ ಈಗ ನಾವು ಹೊಸ್ದಾಗಿ ಸರ್ಕಾರ ಬಂದಿದ್ದೀವಿ, ನಾವು ಮಾಡಲಿಕ್ಕೆ ಬದ್ಧವಾಗಿದ್ದೀವಿ. ಇಲ್ಲಿ ಇರ್ತಕ್ಕಂಥ ಟೆಕ್ನಿಕಲ್ ಪ್ರಾಬ್ಲಮ್ಮು, ಕಾವೇರಿ ನೀರು ಬರೀ ಕರ್ನಾಟಕದ ವಿಚಾರ ಅಲ್ಲ, ಇದು 4 ರಾಜ್ಯಗಳ ನೀರಿನ ತಕರಾರು. ಇವರು ತಮಿಳ್ನಾಡವರು ನಮ್ಮ ಇದ್ರ ವಿರುದ್ಧ ದಾವೆ ಹೂಡಿದ್ದಾರೆ. ಈಗ ಇದನ್ನು ಆಗಬಾರ್ದು ಅಂತೇಳಿ ಅದ್ರ ಮೊದಲೇ ಇದು ಏನು ಎನ್ ಜಿ ಟಿ ಹಸಿರು ಪೀಠ ಇದಕ್ಕೆ ಹೋಗಿದ್ರು, ನಿಮಗೆಲ್ಲ ಗೊತ್ತಿದೆ. ತಮಿಳ್ನಾಡಿಗೆ ಅಲ್ಲ ಮಡ್ರಾಸ್ ಸೌತ್ ರೀಜನ್ಗೆ ಅಲ್ಲಿ ಅದು ವಜಾ ಆಯಿತು. ಅದು ಈಗ ಸುಪ್ರೀಂ ಕೋರ್ಟಲ್ಲಿ ಪ್ಯೂರ್ಲಿ ಕೇಸ್ ನಡೀತಾ ಇದೆ. ಜಿ ಗುರುಮೂರ್ತಿ, ಅಮೋಕ್ ಟಿವಿ, ರಾಮನಗರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿ ಅಗಳಕುಪ್ಪೆ ಗ್ರಾಮ ಪಂಚಾಯಿತಿಯ ಮೊದಲನೇ ಹಂತದ ಗ್ರಾಮ ಸಭೆಯನ್ನು ಅಗಳಕುಪ್ಪೆ ಗ್ರಾಮದ ಕುಮಟ ಶ್ರೀ ರಾಮಸ್ವಾಮಿ ದೇವಾಲಯದ ಆವರಣದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಿದ್ದರಾಮಯ್ಯರವರ ಅಧ್ಯಕ್ಷತೆ ಹಾಗೂ ಗ್ರಾಮ ಪಂಚಾಯತ್ ನೋಡಲ್ ಅಧಿಕಾರಿಗಳಾದ ಶಿಲ್ಪ ಹಾಗೂ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಸಭೆಯನ್ನು ಏರ್ಪಡಿಸಲಾಗಿತ್ತು. ಈ ಕುರಿತಾದ ಒಂದು ವರದಿ ಇದೆ, ನೋಡಿ. ಒಂದೆಡೆ ಹಲವಾರು ಇಲಾಖೆಗಳ ಮಾಹಿತಿ, 28 ಇಲಾಖೆಗಳಲ್ಲಿ 10 ಇಲಾಖೆ ಬಾಗಿಗೆ ಕಿಸಾನ್ ಸಂಘದಿಂದ ಆಕ್ರೋಶ, ವಾದ ಪ್ರತಿವಾದ, ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಅರಳಕುಪ್ಪೆ ಗ್ರಾಮ ಪಂಚಾಯಿತಿ ಗ್ರಾಮಸಭೆಯಲ್ಲಿನ ಚರ್ಚೆಗಳು ಸಂಸದರ ಆದರ್ಶ ಗ್ರಾಮ ಯೋಜನೆಗೆ ಒಳಪಟ್ಟರು. ಅಭಿವೃದ್ಧಿ ಹೊಂದಿರುವ ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಮುಖ್ಯವಾಗಿ ಕಸಬಾ ನಿಜಗಲ್, ಚಂದನ ಹೊಸಳ್ಳಿ ಹಾಗೂ ದೇವರ ಹೊಸಳ್ಳಿ ಶಾಲೆಗಳ ಮೇಲೆ ಹಾದು ಹೋಗುವ 11 kV ವಿದ್ಯುತ್ ತಂತಿಗಳ ತೆರವಿಗೆ ಬೆಸ್ಕಾಂ ಇಲಾಖೆಗೆ ಅನೇಕ ಬಾರಿ ಅರ್ಜಿ ಸಲ್ಲಿಸಿದರೂ ಯಾವುದೇ ಕ್ರಮ ವಹಿಸಿಲ್ಲ. ಮಕ್ಕಳಿಗೆ ತೊಂದರೆಯಾದರೆ ಯಾರು ಹೊಣೆ ಎಂದು ಡಬಸ್ಪೇಟೆಯ ಬೆಸ್ಕಾಂ ಸಹಾಯಕ ಇಂಜಿನಿಯರ್ ನವೀನ್ ಕುಮಾರ್ ಅವರನ್ನು ಸಾರ್ವಜನಿಕರು ತೀವ್ರ ತರಾಟೆಗೆ ತೆಗೆದುಕೊಂಡರು. ಇನ್ನು ಸಂದರ್ಭದಲ್ಲಿ ಮಾತನಾಡಿದ ಅವರು, ಮುಂದಿನ 10 ದಿನಗಳ ಒಳಗಾಗಿ ಶಾಲಾ ಆವರಣದಲ್ಲಿರುವ ವಿದ್ಯುತ್ ತಂತಿಯನ್ನು ತೆಗೆಯುವ ಭರವಸೆಯನ್ನು ನೀಡಿದರು. ಇಲ್ಲಿ 28 ರಿಂದ 32 ಇಲಾಖೆಯಲ್ಲಿ 10 ಇಲಾಖೆ ಬಂದಾನಂದ್ರೆ ನೀವು ಗ್ರಾಮಸಭೆಯಲ್ಲಿ ಯಾಕೆ ಅನುಷ್ಠಾನ ಮಾಡ್ತೀರಿ? ಇನ್ನೊಂದು ದಿವಸ ಮಾಡಿ ಆಯ್ಕೆ ಬರ್ಕೊಂಡು ಸಿ ಎಂ ಹಾಕಿ, ಜಿಲ್ಲಾ ಪಂಚಾಯತಿಗೆ ಹಾಕಿ, ತಾಲೂಕ್ ಪಂಚಾಯತಿಗೆ ಹಾಕಿ, ಇದನ್ನ ಯಾಕೆ ಮನವರಿಕೆ ಮಾಡ್ಕೊಡ್ಬಾರ್ದು? ನೀವು ನಮ್ಮ ರೈತರಿಗೆ ಏನ್ ಮಾಡಿದ್ರಿ? ಹಿಂದೆ ಗ್ರಾಮಸಭೆ ನಡೆಸಿದ ಏನ್ ಮಾಡಿದ್ರಿ? 8 ವರ್ಷದ ಹೋರಾಟ ನಮ್ದು, ಹಿಂದೆ ಗ್ರಾಮಸಭೆಗಳು ನಡೆಸಿದ್ರಿ, ಅದು ಇದೇ ರೀತಿ ಆಗ್ತದೆ. ಅವತ್ತಿನ ದಿವಸ ನಮ್ಮ ರೈತ ಮಹಿಳೆ ಚಂದ್ರಕಲಾ ಅಂತ ಒಬ್ರು ಮಾತನಾಡಿದಾಗ ನೀವು ಇದೇ ಉತ್ತರ ಹೇಳಿದ್ರಿ. ಓದ್ತಾ ಇರಿ ಗ್ರಾಮಸಭೆನಲ್ಲಿ, ಇದು 3ನೇ ವರ್ಷದಲ್ಲಿ ನೀವಿದ್ರೆ ಬೇರೆ ಅಧಿಕಾರಿ ಪಿಡಿ ಒನ್ ಇದ್ದಿದ್ದು, ವ್ಯಕ್ತಿ ಬೇರೆ ಆಗಿರ್ಬೋದು, ಪಿಡಿ ಒನ್ ಇದ್ದಿದ್ದು, ಅವತ್ತು ಕೂಡ ಇದೇ ಉತ್ತರ ಬಂದಿದೆ. ಅವತ್ತಿನ ದಿವಸ ಇದೇ ನಾವು ನೋಟಿಸ್ ಜಾರಿ ಮಾಡ್ತಿದ್ದೆ. ಏನೋ ನೋಟಿಸ್ ಜಾರಿ ಮಾಡುವುದು ಕೊಡಿ, ಏನ್ ನೋಟಿಸ್ ಜಾರಿ ಮಾಡಿದ್ದೀರಿ? ಚಂದನ ಹೊಸಳ್ಳಿ ಗ್ರಾಮದ ಮಧು ಮಾತನಾಡಿ, ಕೈಗಾರಿಕಾ ಪ್ರದೇಶಕ್ಕೆ ಹೊಂದಿಕೊಂಡಂತೆ ಇರುವ ಶಿವಗಂಗೆ ರಸ್ತೆಯಲ್ಲಿ ಕೋಳಿ ತ್ಯಾಜ್ಯವನ್ನು ತಂದು ಸುರಿಯುತ್ತಿದ್ದಾರೆ. ಈಗಾಗಲೇ ಮಾಧ್ಯಮಗಳಲ್ಲಿ ವರದಿ ಬಂದಿದ್ದರೂ ಕೂಡ ಗ್ರಾಮ ಪಂಚಾಯಿತಿಯವರಿಗೆ ಮನವಿ ಸಲ್ಲಿಸಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲವೆಂದು ಬೇಸರವನ್ನು ವ್ಯಕ್ತಪಡಿಸಿದರು. ಗ್ರಾಮ ಪಂಚಾಯಿತಿಯ ದೇವರ ಹೊಸಳ್ಳಿಯ ವಾರ್ಡ್ನ ಸದಸ್ಯ ಡಿಜೆ ಸತೀಶ್ ಮಾತನಾಡಿ, ನಮ್ಮೂರಿನ ಸುಮಾರು 12 ದಲಿತ ಮನೆಗಳಿಗೆ ಮುಂಚೆ ಸರ್ಕಾರ ಭಾಗ್ಯಜ್ಯೋತಿ ಯೋಜನೆಯಡಿ ವಿದ್ಯುತ್ ಸಂಪರ್ಕ ನೀಡಲಾಗಿತ್ತು. ಆದರೆ ಈಗ ಬೆಸ್ಕಾಂ ಇಲಾಖೆಯವರು ಏಕಾಏಕಿ 30,000 ಬಿಲ್ ನೀಡಿದ್ದು ಅವರು ಬಡವರಾಗಿದ್ದು ಬಿಲ್ ಮೊತ್ತ ನೋಡಿ ಕಂಗಾಲಾಗಿದ್ದಾರೆ, ಇದಕ್ಕೆ ಯಾರು ಹೊಣೆ ಎಂದು ಪ್ರಶ್ನಿಸಿದರು. ಇನ್ನು ಈ ಬಗ್ಗೆ ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದೆಂದು ಬೆಸ್ಕಾಂನ ಎಇ ನವೀನ್ ಕುಮಾರ್ ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಅರಳಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 17 ಶಾಲೆಗಳ ಪೈಕಿ 15 ಶಾಲೆಗಳಿಗೆ ಈ ಖಾತಾ ಪ್ರತಿಯನ್ನ ಸಿಪಿಆರ್ ನರಸಿಂಹಮೂರ್ತಿರವರ ಸಮ್ಮುಖದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರಿಗೆ ಹಸ್ತಾಂತರಿಸಲಾಯಿತು. ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಪುಷ್ಪಲತಾ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಖಲೀಮುಲ್ಲಾ, ಲಕ್ಷ್ಮೀಶ್, ಮೊಬಿನ್ತಾಜ್, ಬಸವರಾಜ್, ಚೈತ್ರ ಮತ್ತಿತರರು ಹಾಜರಿದ್ದರು. ತಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ದಾಬಸ್ಪೇಟೆ.
ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.